ಅಂಜನ ಭವಿಷ್ಯ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಒತ್ತಿ। ವೀಕ್ಷಕರೇ ಅಂಜನ ಭವಿಷ್ಯದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತ ಸ್ವಾಗತ। ನಾನು ನಿಮ್ಮ ಬಸವರಾಜ್ ಐಐಟಿ। ವೀಕ್ಷಕರೇ ಹಲವಾರು ವಿಡಿಯೋಗಳಲ್ಲಿ ಮಚ್ಚುಗಳಿಗೆ ಸಂಬಂಧಪಟ್ಟಂಗೆ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ। ಅದೇ ರೀತಿಯಾಗಿ ಮಚ್ಚುಗಳಿಗೆ ಸಂಬಂಧಪಟ್ಟಂಗೆ ಇನ್ನೇನು ನಾವು ಕೊನೆಯ ಹಂತದ ವಿಡಿಯೋಗಳನ್ನು ಮಾಡ್ತಾ ಇದ್ದೇನೆ। ಇನ್ನು ಕೇವಲ 3 ಅಥವಾ 4 ವಿಡಿಯೋಗಳಲ್ಲಿ ಈ ಮಚ್ಚುಗಳಿಗೆ ಸಂಬಂಧಪಟ್ಟಿರತಕ್ಕಂತ ಸಂಪೂರ್ಣ ವಿವರಗಳನ್ನು ಮುಗಿಸ್ತಾ ಇದ್ದೇನೆ। ಇದನ್ನ ಒಂದು ಸೀರೀಸ್ ರೂಪದಲ್ಲಿ ಮಾಡಿ ಹಾಕಿದ್ದೀನಿ ನಾನು। ಯಾಕಂದ್ರೆ ಯಾರಿಗೆ ದೇಹದ ಯಾವ ಭಾಗದಲ್ಲಿ ಮಚ್ಚಿದೆ ಅಂತ ಹೇಳಕಾಗಲ್ಲ। ಕೆಲವೊಂದು ಸಂದರ್ಭದಲ್ಲಿ ಆ ಮಚ್ಚುಗಳನ್ನು ನಾವು ಇನ್ನೊಬ್ಬರಿಗೆ ತೋರಿಸಕ ಸಹ ಆಗ್ತಾ ಇರಲ್ಲ। ಅಂತ ಸಂದರ್ಭದಲ್ಲಿ ಆ ಮಚ್ಚುಗಳು ನಿಮ್ಮ ದೇಹದ ಮೇಲೆ ಇದ್ದರೆ ಅವು ಶುಭನ ಅಶುಭನ ನಿಮಗೆ ಗೊತ್ತಾಗ್ತಿರಲ್ಲ। ಅದೇ ರೀತಿ ಅದನ್ನ ಬೇರೆಯವರಿಗೆ ಕೇಳಕೂ ಸಹ ಮುಜುಗರ ಆಗುವಂತದ್ದು ನಿಮಗೆ ಆಗ್ತಾ ಇರುತ್ತೆ। ಆದ್ದರಿಂದ ಈ ವಿಡಿಯೋಗಳನ್ನು ನೋಡಿಬಿಟ್ರೆ ಆ ಮಚ್ಚುಗಳು ನಿಮಗೆ ಶುಭ ಫಲವನ್ನು ಕೊಡುತ್ತಾ ಅಶುಭ ಫಲವನ್ನು ಕೊಡುತ್ತಂತ ಸ್ಪಷ್ಟವಾಗಿ ನಿಮ್ಮ ವಿಷಯಗಳನ್ನು ತಿಳ್ಕೊಬಹುದು। ಈ ವಿಡಿಯೋಗಳು ಬೇರೆಯವರಿಗೂ ಸಹ ಅನುಕೂಲ ಆಗುತ್ತಂದ್ರೆ ಶೇರ್ ಮಾಡಿ, ಮತ್ತೆ ನಿಮಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಮತ್ತೆ ಮುಖ್ಯವಾಗಿ ನಮ್ಮ ಅಂಜನ ಭವಿಷ್ಯ ಚಾನೆಲ್ ಸಬ್ಸ್ಕ್ರೈಬ್ ಮಾಡದ ಮರೆತಿದ್ರೆ ಕೆಳಗಡೆ ಇರತಕ್ಕಂತ ಕೆಂಪು ಬಟನ್ ಇದೆಯಲ್ಲ ಸಬ್ಸ್ಕ್ರೈಬ್ ಅಂತ ಅದನ್ನು ಪ್ರೆಸ್ ಮಾಡಿ, ಅದರ ಪಕ್ಕದಲ್ಲಿ ಇರತಕ್ಕಂತ ಒಂದು ಗಂಟೆ ಚಿತ್ರ ಇದೆ ಅದನ್ನು ಒತ್ತಿ। ಯಾಕಂದ್ರೆ ವಿಡಿಯೋ ಮಾಡಿ ಹಾಕಿದ ತಕ್ಷಣನೇ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ನೋಡೋಕೆ ಅನುಕೂಲ ಆಗುತ್ತೆ। ಹಾಗಾದ್ರೆ ಇವತ್ತಿನ ವಿಡಿಯೋದಲ್ಲಿ ನಾನು ದೇಹದ ಯಾವ ಭಾಗದಲ್ಲಿ ಇರತಕ್ಕಂತ ಮಚ್ಚುಗಳಿಗೆ ಸಂಬಂಧಪಟ್ಟಂಗೆ ಹೇಳೋನಿದ್ದೇನೆ ಅಂದ್ರೆ ಮುಖ್ಯವಾಗಿ ಹೊಟ್ಟೆಯ ಭಾಗದಲ್ಲಿ ಇರತಕ್ಕಂತ ಮಚ್ಚುಗಳು ಯಾವ ರೀತಿಯಾಗಿರತಕ್ಕಂತ ಲಕ್ಷಣಗಳನ್ನು ತೋರಿಸುತ್ತೆ, ಅವು ಶುಭನ ಅಶುಭನ ಇದಕ್ಕೆ ಸಂಬಂಧಪಟ್ಟಂಗೆ ಹಲವಾರು ಮುಖ್ಯವಾಗಿರತಕ್ಕಂತ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೇನೆ। ಮುಖ್ಯವಾಗಿ ಗಂಡು ಮಕ್ಕಳಿಗೆ ಬಲಭಾಗದಲ್ಲಿ ಇರತಕ್ಕಂತ ಮಚ್ಚುಗಳು ಶುಭ, ಹೆಣ್ಣು ಮಕ್ಕಳಿಗೆ ಎಡಭಾಗದಲ್ಲಿ ಇರತಕ್ಕಂತ ಮಚ್ಚುಗಳು ಶುಭ ಅಂತ ನಾನು ಹಿಂದೆ ಹೇಳಿದ್ದೀನಿ। ಆದರೆ ಕೇವಲ ಎದೆಯ ಭಾಗದಲ್ಲಿ ಇರತಕ್ಕಂತ ಮಚ್ಚುಗಳನ್ನು ಹೊರತುಪಡಿಸಿ ಇನ್ನು ಉಳಿದಂತೆ ದೇಹದ ಬಲಭಾಗದಲ್ಲಿರತಕ್ಕಂತ ಮಚ್ಚುಗಳು ಗಂಡು ಮಕ್ಕಳಿಗೆ ಶುಭ, ದೇಹದ ಎಡಭಾಗದಲ್ಲಿರತಕ್ಕಂತ ಮಚ್ಚುಗಳು ಹೆಣ್ಣು ಮಕ್ಕಳಿಗೆ ಶುಭ। ಹಾಗಾದರೆ ಹೊಟ್ಟೆ ಮೇಲೆ ಇರತಕ್ಕಂತ ಮಚ್ಚುಗಳು ಗಂಡು ಮಕ್ಕಳಿಗೆ ಬಲಭಾಗದಲ್ಲಿ, ಹೊಟ್ಟೆ ಮೇಲೆ ಇರತಕ್ಕಂತ ಮಚ್ಚುಗಳು ಶುಭ, ಹೆಣ್ಣು ಮಕ್ಕಳಿಗೆ ಹೊಟ್ಟೆ ಎಡಭಾಗದಲ್ಲಿ ಇರತಕ್ಕಂತ ಮಚ್ಚುಗಳು ಶುಭ, ವಿರುದ್ಧವಾಗಿದ್ರೆ ವಿರುದ್ಧ ಫಲವನ್ನು ಕೊಡುತ್ತೆ, ಶುಭ ಆಗೋ ಜಾಗದಲ್ಲಿ ಅಶುಭ ಆಗುತ್ತೆ, ಅಶುಭ ಆಗೋ ಜಾಗದಲ್ಲಿ ಶುಭ ಆಗುತ್ತೆ ಅಂತ ಅರ್ಥ ಮಾಡ್ಕೋಬೇಕಾಗುತ್ತೆ। ಹೊಕ್ಕಳಿನ ಮೇಲೆ ಇದ್ದಂತ ಮಚ್ಚುಗಳು, ಈ ಎದೆಯಿಂದ ಹೊಕ್ಕಳು, ಇದು ರೈಟ್ ಸೈಡ್ ಅಂದ್ರೆ ಆರ್ ಅಂದ್ರೆ ರೈಟ್ ಸೈಡ್, ಈ ಭಾಗದಲ್ಲಿ ಮರ್ತಕ್ಕಂತ ಮಚ್ಚುಗಳು ಇವೆಲ್ಲ ಅತ್ಯಂತ ಶುಭ ಆಗುತ್ತೆ ಗಂಡು ಮಕ್ಕಳಿಗೆ। ಅದೇ ರೀತಿಯಾಗಿ ಹೆಣ್ಣು ಮಕ್ಕಳಿಗೆ ಈ ಭಾಗದಲ್ಲಿ ಇರತಕ್ಕಂತ ಮಚ್ಚುಗಳು ಏನಾಗ್ತವೆ, ಅತ್ಯಂತ ಶುಭ ಆಗುತ್ತೆ ಎಡಗಡೆ ಇರತಕ್ಕಂತ ಮಚ್ಚುಗಳು। ಇದು ಸಾಮಾನ್ಯವಾಗಿ ಏನನ್ನು ಸೂಚಿಸುತ್ತಂದ್ರೆ ಮುಖ್ಯವಾಗಿ ಇವರು ಆಹಾರದ ಕಡೆಗೆ ವಿಶೇಷ ಗಮನವನ್ನು ಹರಿಸ್ತಾರೆ, ತಿನ್ನುವಂಥ ವಿಚಾರದಲ್ಲಿ ಅತಿ ಹೆಚ್ಚು ಆಸಕ್ತಿಯನ್ನು ಹೊಂದಿರತಕ್ಕಂಥವರಾಗಿರ್ತಾರೆ, ಇತರರಿಗೆ ದಾನವನ್ನು ಮಾಡುವಂಥದ್ದು, ಇತರರಿಗೆ ಊಟವನ್ನು ಕೊಡುವಂಥದ್ರಲ್ಲಿ ಈ ಥರ ವಿಷಯಗಳಲ್ಲಿ ಇವರು ಖುಷಿಯನ್ನು ಪಡ್ತಾ ಇರ್ತಾರೆ। ಆದ್ದರಿಂದ ಇವರು ಉದಾರವಾಗಿರತಕ್ಕಂಥ ಮನೋಭಾವನೆಯನ್ನು ಹೊಂದಿರ್ತಾರೆ। ಆದರೆ ಕೆಲವೊಂದು ಸಂದರ್ಭದಲ್ಲಿ ಇವರ ಉದಾರತೆಯಿಂದ ಸಂಕಷ್ಟಕ್ಕೆ ಸಿಲುಕುವಂಥ ಸಾಧ್ಯತೆಗಳಿರುತ್ತೆ, ಎಷ್ಟೊಂದು ಸಂದರ್ಭದಲ್ಲಿ ಇವರ ಒಳ್ಳೆಯತನವನ್ನು ಕೆಲವೊಂದು ಸಂದರ್ಭದಲ್ಲಿ ಇವರು ದುರುಪಯೋಗವನ್ನು ಪಡೀತಾರೆ। ಸಾಮಾನ್ಯವಾಗಿ ಆರೋಗ್ಯದಿಂದ ಚೆನ್ನಾಗಿರ್ತಾರೆ, ಆದರೆ ಗಂಡು ಮಕ್ಕಳಿಗೆ ಒಂದು ವೇಳೆ ಎಡಭಾಗದಲ್ಲಿ ಇರತಕ್ಕಂಥ ಮಚ್ಚುಗಳಾಗಿಬಿಟ್ರೆ ಇವರು ತಿಂತಕ್ಕಂಥ ಆಹಾರ ಪದ್ಧತಿಯಿಂದ ಕಾಯಿಲೆಗಳು ಬರುವಂಥ ಸಾಧ್ಯತೆಗಳು ಇರುತ್ತೆ। ಅದೇ ರೀತಿಯಾಗಿ ಹೆಣ್ಣು ಮಕ್ಕಳಿಗೆ ಹೊಟ್ಟೆಯ ಬಲಭಾಗದಲ್ಲಿ ಮಚ್ಚಿದಂಥ ಸಂದರ್ಭದಲ್ಲಿ ಅವು ಸಹ ಎಲ್ಲೋ ಒಂದು ಹಂತದಲ್ಲಿ ಅನಾರೋಗ್ಯ ಸೂಚಕ ಆಗ್ತವೆ। ಅದೇ ರೀತಿಯಾಗಿ ಇವರು ಇನ್ನೊಬ್ಬರಿಗೆ ಉದಾರವಾಗಿ ಏನೋ ಕೆಲಸ ಮಾಡೋಕೆ ಹೋಗ್ತಾರೆ, ಇನ್ನೊಬ್ಬರಿಗೆ ಹೆಲ್ಪ್ ಮಾಡೋಕೆ ಹೋಗ್ತಾರೆ ಅಂತ ಸಂದರ್ಭದಲ್ಲಿ ಇವರಿಗೆ ರಿವರ್ಸ್ ಆಗುತ್ತೆ। ಬ್ಯಾಂಕಿಗೆ ಯಾವುದೋ ಒಂದು ಸಂದರ್ಭದಲ್ಲಿ ಶ್ಯೂರಿಟಿ ಹಾಕಿ ಕೊಟ್ಬಿಡ್ತಾರೆ, ಅವನು ಕಟ್ಟಲ್ಲ, ಅದು ಇವ್ರ ಮೇಲೆ ಬಂದು ತಲೆ ಮೇಲೆ ಬಂದು ಬೀಳುತ್ತೆ। ಹೀಗೆ ಯಾವುದೋ ಒಂದು ಹಂತದಲ್ಲಿ ಸಮಸ್ಯೆಗಳು ಅನುಭವಿಸ್ತಕ್ಕಂಥದ್ದು ಆಗುತ್ತೆ ವಿರುದ್ಧ ದಿಕ್ಕಿನಲ್ಲಿ ಮಚ್ಚುಗಳು ಇದ್ದಾಗ। ಅಂಥ ಸಂದರ್ಭದಲ್ಲಿ ಭಾಳ ಎಚ್ಚರಿಕೆಯಿಂದ ಇರಬೇಕಂತ ಹೇಳುತ್ತೆ। ಮಚ್ಚುಗಳು ಯಾವಾಗಲೂ ಸುಳಿವನ್ನು ಕೊಡ್ತಾ ಇರುತ್ತೆ, ಎಚ್ಚರಿಕೆಯನ್ನು ತೋರಿಸ್ತಾ ಇರ್ತವೆ। ಈ ಮಚ್ಚುಗಳು ಇಲ್ಲದ್ರೆ ಸಮಸ್ಯೆ ಆಗುತ್ತೆ ಅಂತ ಹೇಳಿದ ತಕ್ಷಣ ಭಯಬೇಡ ಅಂತ ಬೇಡ, ಅದಕ್ಕೆ ನಾವು ಜಾತಕವನ್ನು ಸಹ ನೋಡಬೇಕಾಗುತ್ತೆ। ಜಾತಕದಲ್ಲಿ ಗ್ರಹಗತಿಗಳು ಪ್ರಬಲವಾಗಿದ್ರೆ ಅವು ಅಷ್ಟೊಂದು ಸಮಸ್ಯೆಯನ್ನು ಸಹ ತಂದೊಡ್ಡಲ್ಲ, ಇದನ್ನು ಸಹ ಮುಖ್ಯವಾಗಿ ನಾವು ಗಮನಿಸಬೇಕಾಗುತ್ತೆ। ನೋಡಿ, ಹೊಟ್ಟೆ ಮೇಲ್ಭಾಗದಲ್ಲಿರತಕ್ಕಂಥ ಮಚ್ಚುಗಳ ಬಗ್ಗೆ ನಾನು ಹೇಳ್ತಾ ಇದ್ದೆ, ಒಂದು ಆರೋಗ್ಯ ಸೂಚಕ ಆಗುತ್ತೆ, ಒಳ್ಳೆಯ ಊಟವನ್ನು ಮಾಡ್ತಕ್ಕಂಥದ್ದು, ಆಹಾರ ಕ್ಷೇತ್ರದಲ್ಲಿ ತೊಡಗತಕ್ಕಂಥದ್ದು, ಆಹಾರ ಕ್ಷೇತ್ರದಲ್ಲಿ ಇವರು ಬಿಸ್ನೆಸ್ ಅನ್ನು ಮಾಡ್ತಕ್ಕಂಥದ್ದು ಅಂದರೆ ಹೋಟೆಲ್ ಇಡತಕ್ಕಂಥದ್ದು, ಆಹಾರ ಧಾನ್ಯಗಳನ್ನು ಮಾರ್ತಕ್ಕಂಥದ್ದು, ಈ ರೀತಿಯಾಗಿ ಬೇರೆ ಬೇರೆ ಉದ್ಯೋಗ ವ್ಯವಹಾರವನ್ನು ಮಾಡ್ತಕ್ಕಂಥವ್ರು ಸಹ ಆಗ್ತಾರೆ। ಅದೇ ರೀತಿಯಾಗಿ ಉದಾರತೆಯನ್ನು ತೋರಿಸ್ತಾರೆ, ದಾನ ಧರ್ಮಗಳಲ್ಲಿ ಎತ್ತಿದ ಕೈ ಇರ್ತಾರೆ, ಧರ್ಮ ಕಾರ್ಯಗಳನ್ನು ಮಾಡುವಂಥವರಾಗಿರ್ತಾರೆ। ವಿರುದ್ಧ ದಿಕ್ಕಿನಲ್ಲಿದ್ದಾಗ ಈ ಕೆಲಸ ಕಾರ್ಯಗಳು ಮಾಡುವಂಥ ಸಂದರ್ಭದಲ್ಲಿ ಅವರಿಗೆ ಅವು ಸಮಸ್ಯೆಗಳು ತಂದೊಡ್ಡುವಂಥದ್ದು ಆಗುತ್ತೆ। ವಿರುದ್ಧ ದಿಕ್ಕಿನಲ್ಲಿದ್ದಾಗ ಇವ್ರು ಮಾಡ್ತಕ್ಕಂಥ ಒಳ್ಳೆಯ ಕೆಲಸಗಳೇ ಇವ್ರು ಕೆಲವೊಂದು ಸಂದರ್ಭದಲ್ಲಿ ರಿವರ್ಸ್ ಆಗುವಂಥದ್ದು ಇರುತ್ತೆ। ಒಂದು ವೇಳೆ ಹೊಕ್ಕಳಿನ ಕೆಳಭಾಗದಲ್ಲಿ ಮಚ್ಚೆ ಇದ್ದಂಥ ಸಂದರ್ಭದಲ್ಲಿ ಸಮಸ್ಯೆಗಳು ಬರುವಂಥ ಸಾಧ್ಯತೆಗಳಿರುತ್ತೆ। ಬಲಭಾಗದಲ್ಲಿದ್ದರೆ ಗಂಡು ಮಕ್ಕಳಿಗೆ, ಎಡಭಾಗದಲ್ಲಿದ್ದರೆ ಹೆಣ್ಣು ಮಕ್ಕಳಿಗೆ ಸಮಸ್ಯೆ ಬರುವಂಥದ್ದು ಇರುತ್ತೆ। ಅಂಥ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಇವರಿಗೆ ಆರೋಗ್ಯ ಸಮಸ್ಯೆ, ಅದೇ ರೀತಿಯಾಗಿ ಎಲ್ಲೋ ಒಂದು ಹಂತದಲ್ಲಿ ಒಂದು ದುಷ್ಟ ಸಹವಾಸ ಮಾಡುವಂಥದ್ದಾಗ್ಬೋದು, ಅನಾವಶ್ಯಕವಾಗಿರತಕ್ಕಂಥ ಕೆಲವು ವ್ಯಕ್ತಿಗಳ ಪ್ರವೇಶ ಇವ್ರ ಜೀವನದಲ್ಲಿ ಆಗುವಂಥದ್ದು ಸಹ ಆಗ್ಬೋದು, ಅದೇ ರೀತಿಯಾಗಿ ಕೆಲವೊಂದು ಸಂದರ್ಭದಲ್ಲಿ ಇವರು ಮೋಸ ಹೋಗುವಂಥ ಸಾಧ್ಯತೆಗಳು ಸಹ
ಇರುತ್ತೆ ಹಾಗೆ ಸಾಮಾನ್ಯವಾಗಿರತಕ್ಕಂತ ಜೀವನ ಆಗುತ್ತೆ ದೊಡ್ಡ ಮಟ್ಟದ ಏರಿಕೆಯನ್ನು ಸಹ ಕಾಣಲಿಕ್ಕೆಲ್ಲ ಜೀವನದಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಅಷ್ಟೊಂದು ಧೈರ್ಯವಾಗಿ ಕೆಲಸ ಮಾಡಕ್ಕೆ ಆಗದೇ ಇರಬಹುದು ಇನ್ನೊಬ್ಬರಿಗೆ ಹೆದರಿಕೊಂಡು ಅಥವಾ ಇನ್ನೊಬ್ಬರ ಕೈಯಲ್ಲಿ ಯಾವಾಗಲೂ ಕೆಲಸ ಮಾಡ್ಕೊಂಡಿರುವಂತರು ಸಹ ಆಗಬಹುದು ಇದಿಷ್ಟನ್ನು ಸಹ ನಾವು ಗಮನಿಸಬೇಕಾಗುತ್ತೆ ಸ್ವಂತದ ಮೇಲೆ ಇರತಕ್ಕಂತ ಮಚ್ಚೆಗಳು ಸಹ ಅವು ಸಹ ಅಷ್ಟೊಂದು ಶುಭ ಅಲ್ಲ ಅನಾವಶ್ಯಕವಾಗಿರತಕ್ಕಂತ ವ್ಯಕ್ತಿಗಳ ಪ್ರವೇಶಕ್ಕೆ ಕೆಲವೊಂದು ಟೈಮಲ್ಲಿ ಜೀವನದಲ್ಲಿ ಆಗುವಂತದ್ದು ಅದರಿಂದ ಸಮಸ್ಯೆ ಅನುಭವಿಸತಕ್ಕಂತದ್ದು ಮತ್ತು ದುಡ್ಡು ಕಾಸನ್ನ ಕಳಕೊಳ್ಳತಕ್ಕಂತದ್ದು ಕೆಲಸ ಕಾರ್ಯದಲ್ಲಿ ವ್ಯತ್ಯಾಸಗಳು ಆಗುವಂತದ್ದು ಮತ್ತು ಇನ್ನೊಬ್ಬರ ಕೈಯಲ್ಲಿ ಕೆಲಸ ಮಾಡತಕ್ಕಂತದ್ದು ಹೀಗೆ ಹಲವಾರು ಗುಣಲಕ್ಷಣಗಳನ್ನು ಸ್ವಂತದ ಮೇಲೆ ಇರತಕ್ಕಂತ ಮಚ್ಚೆಗಳು ಸಹ ತೋರಿಸುತ್ತೆ ಒಂದು ವೇಳೆ ಗಂಡು ಮಕ್ಕಳಿಗೆ ಬಲವಾಗಿ ಇರತಕ್ಕಂತ ಮಚ್ಚೆಗಳು ಹೆಣ್ಣು ಮಕ್ಕಳಿಗೆ ಎಡಭಾಗದಲ್ಲಿ ಇರತಕ್ಕಂತ ಮಚ್ಚೆಗಳು ಮಚ್ಚೆಗಳು ದೊಡ್ಡದಾಗಿದ್ದಷ್ಟು ಒಳ್ಳೆ ಫಲ ಕೊಡ್ತಿದ್ರೆ ಒಳ್ಳೆ ಫಲ ಹೆಚ್ಚಿಗೆ ಇರುತ್ತೆ ಚಿಕ್ಕದಾಗಿದ್ದಷ್ಟು ಕಡಿಮೆ ಫಲವನ್ನು ಕೊಡ್ತಾ ಇರುತ್ತೆ ಅದೇ ರೀತಿಯಾಗಿ ಮಚ್ಚೆಗಳು ಅಶುಭ ಫಲವನ್ನು ಕೊಡುವಂತ ಸಂದರ್ಭದಲ್ಲಿ ಮಚ್ಚೆಗಳು ದೊಡ್ಡದಾಗಿದ್ದಷ್ಟು ಹೆಚ್ಚಿನ ಸಮಸ್ಯೆಗಳನ್ನು ತಂದೊಡ್ತವೆ ಮಚ್ಚೆಗಳು ಚಿಕ್ಕದಾಗಿದ್ದಷ್ಟು ಕಡಿಮೆ ಸಮಸ್ಯೆಯನ್ನು ತಂದೊಡ್ಡುವಂತದ್ದು ಮಾಡುತ್ತವೆ ಬಣ್ಣನು ಸಹ ಅಷ್ಟೇ ಮುಖ್ಯ ಕೆಂಪು ಬಣ್ಣದಲ್ಲಿರತಕ್ಕಂತ ಮಚ್ಚೆಗಳು ಶುಭ ಫಲವನ್ನು ಕೊಡಬೇಕಾದರೆ ಅತಿ ಹೆಚ್ಚಾಗಿ ಕೊಡುತ್ತೆ ಕೆಂಪು ಬಣ್ಣದಲ್ಲಿರತಕ್ಕಂತ ಮಚ್ಚೆಗಳು ಅಶುಭ ಸ್ಥಾನದಲ್ಲಿದ್ದಾಗ ಅಶುಭ ಫಲವನ್ನು ಹೆಚ್ಚಾಗಿ ಕೊಡ್ತಾ ಇರುತ್ತೆ ಅದೇ ರೀತಿಯಾಗಿ ಕಪ್ಪು ಬಣ್ಣದಲ್ಲಿ ಮಚ್ಚೆ ಇದ್ದು ಅದರ ಮೇಲೆ ಕೂದಲುಗಳು ಬೆಳೆದಂತ ಸಂದರ್ಭದಲ್ಲಿ ಅವು ಶುಭ ಆಗಲ್ಲ ಕೆಲವೊಂದು ಸಂದರ್ಭದಲ್ಲಿ ಕೆಲವೊಬ್ಬರಿಗೆ ನೀಲಿ ಬಣ್ಣದ ಮಚ್ಚೆ ಇರುತ್ತೆ ಹೊಕ್ಕಳಿನ ಹತ್ರ ಈ ಸೊಳ್ಳೆ ರೀತಿ ಇರತಕ್ಕಂತ ಮಚ್ಚೆ ಅತ್ಯಂತ ಶುಭ ಅಂತ ಹೇಳ್ತೀವಿ ಸಾಮಾನ್ಯ ಹೆಣ್ಣುಮಕ್ಕಳಿಗೆ ಇದು ಕೆಲವೊಂದು ಸಂದರ್ಭದಲ್ಲಿ ಇರುವಂತ ಸಾಧ್ಯತೆ ಇರುತ್ತೆ ಇವು ಅತ್ಯಂತ ಶುಭ ಅವರ ಜೀವನ ತುಂಬಾ ಸುಖಕರವಾಗಿ ಸಮೃದ್ಧಿಯಾಗಿ ಮತ್ತು ಸಾಂಸಾರಿಕವಾಗಿ ದೊಡ್ಡ ಮಟ್ಟದ ಖುಷಿಯನ್ನು ಅನುಭವಿಸಿಕೊಂಡು ಅವರ ಜೀವನವನ್ನು ಸಾಗಿಸತಕ್ಕಂತವರು ಆಗುವಂತ ಸಾಧ್ಯತೆಗಳು ಅಧಿಕವಾಗಿ ವೀಕ್ಷಕರಿಗೆ ಇಷ್ಟೊತ್ತು ಹೊಟ್ಟೆ ಮೇಲಿರತಕ್ಕಂತ ಮಚ್ಚೆಗಳು ಮತ್ತು ಸೊಂಟದ ಮೇಲಿರತಕ್ಕಂತ ಮಚ್ಚೆಗಳು ಯಾವ ರೀತಿಯಾಗಿರತಕ್ಕಂತ ಗುಣಲಕ್ಷಣ ತೋರಿಸುತ್ತಂತ ಮಾಹಿತಿಯನ್ನು ಕೊಟ್ಟಿದ್ದೀನಿ ಸಮಸ್ಯೆ ಆಗತಂತ ತಕ್ಷಣ ಭಯ ಪಡುವಂತದ್ದು ಬೇಡ ಜಾತಕಲಿರತಕ್ಕಂತ ಗ್ರಹಗತಿಗಳನ್ನು ಸಹ ನೋಡಬೇಕು ಗ್ರಹಗತಿಗಳು ಬಲವಾಗಿದ್ರೆ ಅವು ಸಹ ಅಷ್ಟೊಂದು ದೊಡ್ಡ ಮಟ್ಟಕ್ಕೆ ಪ್ರಭಾವವನ್ನು ಬೀರಲ್ಲ ಆದ್ದರಿಂದ ಜಾತಕವನ್ನು ತೋರಿಸೋದಾದರೆ ನೇರವಾಗಿ ಟೈಮ್ ತಗೊಂಡು ಭೇಟಿಯಾಗಿ ಇಲ್ಲ ಅಂಜನವನ್ನು ಹಾಕಿಸೋದ್ರೆ 8ರಿಂದ 12 ವರ್ಷ ಇಬ್ಬರು ಮಕ್ಕಳು ಕರ್ಕೊಂಡ್ರೆ ಅಂಜನವನ್ನು ಹಾಕ್ತೀವಿ ಇಲ್ಲಾಂದ್ರೆ ಅಂಜನವನ್ನು ಹಾಕಲ್ಲ ಅಂಜನ ಹಾಕುವ ಉದ್ದೇಶ ಏನಂದ್ರೆ ಮಾಂತ್ರಿಕ ಸಮಸ್ಯೆ ಯಾರಾದರೂ ಮಾಡಿದರಾ ಮನೆಗೆ ಕೆಟ್ಟ ದೃಷ್ಟಿ ಆಗಿದೆಯಾ ಮನೆಗೆ ದೋಷ ಇದೆಯಾ ನಿಮಗೆ ಏನಾದರೂ ಕೆಟ್ಟ ದೃಷ್ಟಿಗಳಾಗಿದೆಯಾ ಇದೆಲ್ಲವನ್ನು ತಿಳ್ಕೊಳ್ಳೋಕೆ ಅಂಜನವನ್ನು ಹಾಕ್ತೀವಿ ಅಂಜನ ಹಾಕಬೇಕಾದ್ರೆ ಮಕ್ಕಳು ಕರ್ಕೊಂಡ್ರೆ ನಿಮ್ಮ ಮಕ್ಕಳು ನಿಮಗೆ ಹೇಳ್ತಾರೆ ಸಮಸ್ಯೆ ಆಗಿದ್ರೆ ಇಲ್ಲಾಂದ್ರೆ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾರೆ ಹಾಗೆ ಕೈ ನೋಡಿ ಮುಖ ನೋಡಿ ಅಥವಾ ಜಾತಕ ನೋಡಿ ಮಾಂತ್ರಿಕ ಸಮಸ್ಯೆ ಆಗಿದೆಯಲ್ಲ ಅಂತ ಹೇಳೋಕೆ ಸಾಧ್ಯ ಇಲ್ಲ ಬರೀ ಗೆಸ್ ಮಾಡಬಹುದು ನಿಖರವಾಗಿ ಅಂಜನ ಹಾಕಿದಾಗಲೇ ಈ ರೀತಿ ಸಮಸ್ಯೆಗಳಿಗೆ ಕಾರಣ ಇದೆಯಲ್ಲ ಅಂತ ತಿಳ್ಕೊಬಹುದು ಇಲ್ಲ ಡೈರೆಕ್ಟ್ ಪರಿಹಾರ ಬೇಕಾದ್ರೆ ಅಷ್ಟದಿಗಮ ತರಿಸ್ಕೊಂಡು ಮನೆ ಒಳಗಿಸ್ಕೊಡ್ರೆ ಮಾಂತ್ರಿಕ ಸಮಸ್ಯೆ ಯಾರೇ ಮಾಡಿದ್ರೆ ನಿವಾರಣೆ ಆಗುತ್ತೆ ಮುಂದೆ ಯಾರೇ ಮಾಂತ್ರಿಕ ಸಮಸ್ಯೆ ಮಾಡ್ಸಕ್ ಬಂದ್ರು ಎಫೆಕ್ಟ್ ಆಗಲ್ಲ 8ರಿಂದ 10 ವರ್ಷಗಳ ಕಾಲ ನಿಮ್ಗೆ ರಕ್ಷಣೆ ಕೊಡುತ್ತೆ ಹೊಸದಾಗಿ ಮನೆ ಕಟ್ಟುವಂತವರು ಪಾಯದಲ್ಲಿ ಅಷ್ಟದಿಗ್ಮ ಹಾಕಿಬಿಟ್ರೆ ಮನೆ ಇರುವವರೆಗೂ ಸಹ ಯಾವುದೇ ರೀತಿಯಾಗಿ ಮಾಂತ್ರಿಕ ಸಮಸ್ಯೆ ನಿಮಗೆ ಬಾಧಿಸಲ್ಲ ಇಲ್ಲ ಅಂಜನ ಬೇಕು ನೀವೇ ಅಂಜನವನ್ನು ತರಿಸ್ಕೊಂಡು ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳಿಗೆ ಅಥವಾ ನಿಮ್ಗೆ ಗೊತ್ತಿರುವಂಥ ಮಕ್ಕಳಿಗೆ ಅಂಜನವನ್ನು ಹಾಕಿ ಸಮಸ್ಯೆ ಕಾರಣ ಇದೆ ಅಂತ ತಿಳ್ಕೊಬೋದು ಸ್ವತಃ ಅಂಜನ ತಯಾರು ಮಾಡಿ ನಾವು ಕೊಡುವಂಥವ್ರು ಆಗಿದ್ದೀವಿ ಎಲ್ಲೇ ಒಬ್ಬರು ಅಂಜನ ಹಾಕಿ ಹೇಳ್ತಾರೆ ಅಂದ ತಕ್ಷಣ ಅದು ದೊಡ್ಡ ವಿಷಯ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರ ಅಂಜನ ಹಾಕಿ ಹೇಳೋದು ದೊಡ್ಡದಲ್ಲ ಅಂಜನವನ್ನು ತಯಾರು ಮಾಡಿ ನಿಮಗೆ ಕೊಡ್ತೀವಿ ಯಾಕಂತಂದರೆ ಈ ಅಂಜನ ಶಕ್ತಿ ಎಲ್ಲರಿಗೂ ಗೊತ್ತಾಗಬೇಕು ಮತ್ತು ನಮ್ಮ ಶಾಸ್ತ್ರದಲ್ಲಿರತಕ್ಕಂಥ ಶಕ್ತಿಶಾಲಿ ವಿದ್ಯೆಗಳ ಬಗ್ಗೆ ಎಲ್ಲರಿಗೂ ಅರಿಯಬೇಕನ್ನೋ ಉದ್ದೇಶಕ್ಕೋಸ್ಕರ ಈ ಅಂಜನವನ್ನು ಸಹ ನಾವು ಕೊಡ್ತಾ ಇರ್ತೇವೆ ಇಷ್ಟ ಆಯ್ತಾ ನಮ್ಮ ಅಂಜನ ಭವಿಷ್ಯ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರ್ತಿದ್ರೆ ಕೆಳಗಿರತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಪಕ್ಕದಲ್ಲಿರತಕ್ಕಂಥ ಗಂಟೆ ಚಿತ್ರನ ಮರೆಯದಂಗೆ ಒತ್ತಿ ಇದೇ ರೀತಿಯಾಗಿರ್ತಕ್ಕಂಥ ಹಲವಾರು ವಿಡಿಯೋಗಳನ್ನು ನೋಡ್ತಾ ಇರಿ ಅದೇ ರೀತಿಯಾಗಿ ನಮ್ಮ ಸಿಲ್ವರ್ ಶೂಸ್ ಯೂಟ್ಯೂಬ್ ಚಾನಲ್ನ ಸಹ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿ ಬಿಂದು ನಾಟ್ ಎ ಬ್ಲ್ಯಾಕ್ ಮಾರ್ಕ್ ಅನ್ನೋ ಒಂದು ವೆಬ್ ಸೀರೀಸನ್ನು ಮಾಡಿ ಹಾಕ್ತಾ ಇದ್ದೇನೆ ಶೀಘ್ರದಲ್ಲೇ ಆ ವೆಬ್ ಸೀರೀಸ್ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ಅದನ್ನು ಸಹ ಸಬ್ಸ್ಕ್ರೈಬ್ ಮಾಡಿ ಅದರ ಲಿಂಕನ್ನು ನಮ್ಮ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ಆ ಭಗವತಿ ತಾಯಿ ತಮ್ಮೆಲ್ಲರೂ ಒಳ್ಳೇದು ಮಾಡೋಂತ ಹಾರೈಸ್ತಾ ಇವತ್ತು ನೋಡಿ ನಿಲ್ಲೇ ಮುಗಿಸ್ತಾ ಎಲ್ಲರಿಗೂ ಒಳ್ಳೇದಾಗಲಿ ನಮಸ್ಕಾರ Thank you.